ಬ್ರೇಕ್ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಜಿ ಆರ್ ಬಿ ಇನ್ಸ್ಟೆಂಟ್ ಮಿಕ್ಸ್ಡ್ ಮಸಾಲ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ನಿಮ್ಮಲ್ಲಿ ಕೈ ರುಚಿಗೆ ಸ್ವಾಗತ. ನಿಮ್ಮಲ್ಲಿ ಕೈ ರುಚಿ ನಾನು ಶ್ರೀಮತಿ ಸುಜಾತಾ ಶಾಸ್ತ್ರಿಯವ್ರ ಮನೆಯಲ್ಲಿ ಅವ್ರಿಗೋಸ್ಕರ ಆಮ್ಲ ಆತ್ಮೀಯ ಅನ್ನೋ ರೈಸ್ ಐಟಮ್ ಮಾಡಿಕೊಡ್ತಾ ಇದ್ದೀನಿ. ಇದು ಚೆನ್ನಾಗಿ ಹುರಿದಿದ್ದಾಯಿತು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಣ ಒಂದು ಸ್ವಲ್ಪ. ಓಕೆ, ಇದನ್ನು ಮಿಕ್ಸ್ ಮಾಡೋಣ. ಇದು ಆಫ್ ಮಾಡೋಣ. ಈಗ ಇದು ಸ್ವಲ್ಪ ಆರಿದ್ಮೇಲೆ ಅನ್ನಕ್ಕೆ ಹಾಕಿ ಕಲಿಸ್ಬೇಕು. ಒಂದು ದೊಡ್ಡ ಬೇಸಿನ್ಗೆ ಪರಾತಕ್ಕೆ ಸ್ವಲ್ಪ ಅನ್ನ ಹಾಕೋಣ. ಇದಕ್ಕೆ ನಾವು ಮಾಡಿರುವ ಮಸಾಲೆ ಈ ರೀತಿ ಕಲಿಸ್ಬೇಕು. ಈಗ ನಾವು ನೆಲ್ಲಿಕಾಯಿನ ಉಪ್ಪದಲ್ಲಿ ನೆನೆಸಿದ್ವಿ, ಸೊ ನಾವು ಉಪ್ಪು ಹಾಕಿಲ್ಲ. ಟೇಸ್ಟ್ ನೋಡಿಬಿಟ್ಟು ಆಮೇಲೆ ಉಪ್ಪು ಬೇಕಾದ್ರೆ ಹಾಕೋದಕ್ಕಷ್ಟೆ. ಚೂರು ಬೇಕಾಗತ್ತೆ. ಓಕೆ, ನಮ್ಮ ಇವತ್ತಿನ ಸ್ಪೆಷಲ್ ಐಟಮ್ ಆಮ್ಲ ಆತ್ಮೀಯ ರೆಡಿಯಾಗಿದೆ. ನಿಮ್ಮ ಟೇಸ್ಟ್ ಮಾಡಕ್ಕೆ ತಯಾರಾಗಿದ್ದೀರಾ? ತೊಗೊಳ್ಳಿ, ಟೇಸ್ಟ್ ಮಾಡಿ. ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂಥೇಳಿ, ಚೆನ್ನಾಗಿದ್ದರೆ ಚೆನ್ನಾಗಿಲ್ಲ ಅಂಥೇಳಿ. ಚೆನ್ನಾಗಿದೆ, ತುಂಬ ಎಲ್ಲ ಕರೆಕ್ಟಾಗಿದೆ. ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ. ಸರಿಯಾಗಿದೆಯಾ? ಡಿಫ್ರೆಂಟ್ ಅನ್ಸುತ್ತಾ? ಡಿಫ್ರೆಂಟು ಇದೆ, ಒಂಥರ ಹುಳಿ ಹುಳಿ ಇದೆ. ಹಾಂ, ಹುಳಿ ಬಂದು ಬೆಟ್ಟದ ನೆಲ್ಲಿಕಾಯಿ ಹುಳಿ ಅದು. ಅದು ನಿಂಬೆ ಹಣ್ಣು ಹುಳಿ ಥರ ಅಲ್ಲ, ಬೇರೆ ಥರ ಹುಳಿ ಅದು. ಅದು ಇಂಪಾರ್ಟೆಂಟು. ನಾನು ಟೇಸ್ಟ್ ಮಾಡ್ತೀನಿ. ಅದ್ಭುತವಾಗಿದೆ. ಈ ಹುಳಿನೇ ಬೇರೆ. ಇದನ್ನ ತಿಂದವ್ರಿಗೆ ಅನುಭವ ಆಗೋದು. ನಿಂಬೆಹಣ್ಣು ಚಿತ್ರಾಂತರ ಅಂತೂ ಇಲ್ಲವೇ ಇಲ್ಲ. ಈ ಹುಳಿನೇ ಬೇರೆ, ಲೈಟಾಗಿದೆ ಆ ಹುಳಿ. ಉಪ್ಪು ಕರೆಲ್ಲ ಕರೆಕ್ಟಾಗಿದೆ. ಜೀರಿಗೆ ಘಮ ಬಾಯಿ ತುಂಬ ಹಡ್ಕೊಳತ್ತೆ. ಮತ್ತು ಮಧ್ಯದಲ್ಲಿ ಕಡಲೆಕಾಯಿ ಬೀಜ, ಗೋಡಂಬಿ. ಓಹ್, ಏನು ಮಜಾ ಕೊಡತ್ರಿ. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗಮನ ಬರುತ್ತೆ, ಕೇಳಿ. ನನ್ನೊಳಗೆ ನೀನು, ನಿನ್ನೊಳಗೆ ನಾನು. ನನ್ನೊಳಗೆ ನೀನು, ನಿನ್ನೊಳಗೆ ನಾನು. ಪ್ರೇಮಿಗಳ ಯುಗಳ ಗೀತೆ, ಪ್ರೇಮಿಗಳ ಯುಗಳ ಗೀತೆ, ದಂಪತಿಗಳಿಗೆ ಜಗಳ ಗೀತೆ. ಸಿದ್ಧಾರ್ಥ, ಭಾಳ ಖುಷಿಯಾಯಿತು. ಸಿದ್ಧಾರ್ಥ ಅವರೇ, ನಿಮ್ಮ ಮನೆಗೆ ಬಂದಿದ್ದು, ನೀವು ಪತ್ರಗಳು ಬಂದಿದ್ದೆಲ್ಲ ಓದಿ ಭಾಳ ಖುಷಿಯಾಯಿತು. ನಮ್ಮ ಕಾರ್ಯಕ್ರಮ ರೆಗ್ಯುಲರಾಗಿ ನೋಡ್ತೀನಿ ಅಂತ ಹೇಳಿದ್ರಿ. ಇವತ್ತು ನಿಮ್ಮ ಮನೆಗೆ ಬಂದು ನಿಮಗೋಸ್ಕರ ಸ್ಪೆಷಲ್ಲಾಗಿ ನಾನು ಆಮ್ಲ ಆತ್ಮೀಯ ಅನ್ನೋ ರೈಸ್ ಐಟಮ್ ಮಾಡಿಕೊಟ್ಟೆ. ಚೆನ್ನಾಗಿತ್ತ ಅದು? ತುಂಬ ಚೆನ್ನಾಗಿ. ಖುಷಿ ಆಯ್ತಾ? ಖುಷಿ ಆಯ್ತು. ನಾನು ಬಂದಿದ್ದೀನಿ, ಚೆನ್ನಾಗಿಲ್ಲ ಅಂತ ಹೆಂಗೆ ಹೇಳೋದು ಅಂತ ಎಲ್ಲ ಹೇಳ್ತಾರೆ. ಇಲ್ಲ, ಥರ ಏನಿಲ್ಲ. ನಿಜವಾಗ್ಲು ಚೆನ್ನಾಗಿತ್ತ? ಚೆನ್ನಾಗಿತ್ತು. ಇದು ಯಾರು? ನನ್ನ ಮಗ ಸಂದೀಪ್ ಇಲ್ಲಿ. ಹಾಯ್ ಸಂದೀಪ್, ಏನು ಓದ್ತಿದ್ಯಾ? ಸಿಕ್ಸ್ತ್ ಸ್ಟ್ಯಾಂಡರ್ಡ್. ವೆರಿ ಗುಡ್, ಚೆನ್ನಾಗಿ ಓದು. ವೆರಿ ನೈಸ್. ನಮ್ಮ ತಂಡದ ಪರವಾಗಿ ನಿಮಗೆ ಬೊಂಬಾಟ್ ಭೋಜನ ಪುಸ್ತಕ ಭಾಗ 3. ಇದರಲ್ಲಿ ಸುಮಾರು 100 ರೆಸಿಪಿಗಳಿವೆ. ಇವೆಲ್ಲವನ್ನು ನೀವು ಪ್ರಯೋಗ ಮಾಡಿ. ಓಕೆ, ನನಗೂ ನಿಮ್ಮ ಸಿಬ್ಬಂದಿಯವರಿಗೆಲ್ಲ ನನ್ನ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಆಮ್ಲ ಆತ್ಮೀಯ ಬೇಕಾಗುವ ಪದಾರ್ಥಗಳು: ನೆನೆಸಿದ ಬಾಸುಮತಿ ಅಕ್ಕಿ 1.5 ಕಪ್ಪು, ತೆಂಗಿನ ತುರಿ 1 ಕಪ್ಪು, ಹಸಿಮೆಣಸಿನಕಾಯಿ 6, ಉಪ್ಪಲ್ಲಿ ನೆನೆಸಿದ ಬೆಟ್ಟದ ನೆಲ್ಲಿಕಾಯಿ 3, ಗೋಡಂಬಿ 1 ಹಿಡಿ, ಕಡಲೆ ಬೀಜ 3 ಚಮಚ, ಕಡಲೆಬೇಳೆ 1 ಚಮಚ, ಉದ್ದಿನಬೇಳೆ 1 ಚಮಚ, ಜೀರಿಗೆ 1 ಚಮಚ, ಅರಿಶಿನ 1/2 ಚಮಚ, ತುಪ್ಪ 4 ಚಮಚ, ಇಂಗು 1/2 ಚಮಚ, ಸಾಸಿವೆ 1 ಚಮಚ, ಕೊತ್ತಂಬರಿ ಸೊಪ್ಪು 1 ಹಿಡಿ, ನಿಂಬೆ ರಸ 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಕುದಿಯುತ್ತಿರುವ ನೀರಿಗೆ 1 ಚಮಚ ತುಪ್ಪ, ನಿಂಬೆ ರಸ, ಅಕ್ಕಿ ಹಾಕಿ ಅನ್ನ ಮಾಡಿಕೊಳ್ಳಿ. ಮಿಕ್ಸಿಗೆ ತೆಂಗಿನ ತುರಿ, ಹಸಿಮೆಣಸಿನಕಾಯಿ, ನೆಲ್ಲಿಕಾಯಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಾಣಲೆಗೆ ತುಪ್ಪ ಹಾಕಿ ಅದಕ್ಕೆ ಜೀರಿಗೆ, ಇಂಗು, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆ ಬೀಜ, ಅರಿಶಿನ, ಗೋಡಂಬಿ ಹಾಕಿ ಬಾಡಿಸಿ. ನಂತರ ಅದಕ್ಕೆ ರುಬ್ಬಿದ ಮಿಶ್ರಣ ಹಾಕಿ ಸ್ವಲ್ಪ ಹುರಿಯಿರಿ. ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿ ತಯಾರಾದ ಅನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿದರೆ
ಆಮ್ಲ ಆತ್ಮೀಯ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ GRB ಇನ್ಸ್ಟೆಂಟ್ ಮಿಕ್ಸ್ಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಿದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಮಾಡುವ ಅಡುಗೆಯನ್ನು ತಿನ್ನುವುದಾಗಲಿ ಅಥವಾ ನೀ ಮಾಡುವ ಅಡುಗೆಯನ್ನು ನನಗೆ ಕೊಡುವುದಾಗಲಿ ಮಾಡಬೇಕು ಅಂತಿದ್ರೆ ನೀವು ನಮಗೆ ಪತ್ರ ಬರೀಬೇಕು. ಪತ್ರದ ಜೊತೆಗೆ ನಿಮ್ಮ ವಿಳಾಸ ಮತ್ತು ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕರೆಕ್ಟಾಗಿ ದಯವಿಟ್ಟು ಬರೆದು ಕಳಿಸಿ. ಸಾಧ್ಯವಾದರೆ ನಿಮ್ಮ ಭಾವಚಿತ್ರವನ್ನು ಲಗತ್ತಿಸಿ ನಮಗೆ ಕಳಿಸಿ, ನಾವು ನಿಮ್ಮನ್ನು ಸಂಪರ್ಕಿಸುತ್ತೇವೆ. ನಮ್ಮ ವಿಳಾಸ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಪತ್ರ ಬರೆಯೋಕ್ಕೆ ಬೇಜಾರಾದರೆ ಇಮೇಲ್ ಕೂಡ ಮಾಡ್ಬೋದು. ಇಮೇಲ್ ವಿಳಾಸ ದಯವಿಟ್ಟು ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಬೊಂಬಾಟ್ ಭೋಜನ ಪುಸ್ತಕ ಭಾಗ 3 ಈಗ ಬಿಡುಗಡೆಯಾಗಿದೆ. ಈ ಪುಸ್ತಕ ಎಲ್ಲಿ ಸಿಗಬೇಕು ಅಂತ ಸಿಗತ್ತೆ ಅಂತ ನಿಮಗೆ ಚಿಂತೆ ಆದರೆ ಚಿಂತೆ ಮಾಡಲೇಬೇಡಿ. ನಮ್ಮ ವೆಬ್ಸೈಟ್ಗೆ ಅಡ್ರೆಸ್ಗೆ ಹೋಗಿ, ನಮ್ಮ ವೆಬ್ಸೈಟ್ www.bombatbhojana.com bombat bhojana.com. ಅಲ್ಲಿಗೆ ಹೋದರೆ ಹೋಮ್ ಪೇಜಲ್ಲೇ ಬೈ ಬುಕ್ ಸೆಟ್ ಅಂತ ಒಂದು ಕಾಲಮ್ ಇರುತ್ತೆ, ಸೆಂಟೆನ್ಸ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಒಂದು ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ಬೊಂಬಾಟ್ ಭೋಜನ ಪುಸ್ತಕ ಭಾಗ 1, 2, 3 ಎಲ್ಲಿ ಸಿಗುತ್ತೆ ಅನ್ನೋ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ನೀವು ಅಲ್ಲಿ ಹೋಗಿ ಪುಸ್ತಕವನ್ನು ಪಡಿಬಹುದು. ಇಲ್ಲಿಗೆ ನಮ್ಮ ಇವತ್ತಿನ GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲೇ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗತಾಯಿರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.